ಅರಮನೆಯಲ್ಲೇ ನನ್ನ ಅಪಹರಣವಾಯಿತು. ಎಲ್ಲಿದ್ದರೂ ಒಂದೇ, ಏನಾಗಬೇಕೋ ಅದೇ ಆಗುತ್ತದೆ. ನಾನು ಯಲ್ಲಮ್ಮನ ಜೊತೆ ಇರುತ್ತೇನೆ. ಯಲ್ಲಮ್ಮನ ಜೊತೆ ಇದ್ದರೆ ಹೆಚ್ಚು ಧೈರ್ಯ, ಹೆಚ್ಚು ರಕ್ಷಣೆ ಅನಿಸುತ್ತೆ. ನಾನು ಬರುವುದಿಲ್ಲ, ಹೋಗಿ ಹೇಳಿ. ನಿಮ್ಮನ್ನು ನೋಡಿದ್ರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆದರೆ ನಿಮ್ಮ ಸ್ನೇಹ ಮಾತ್ರ ಭಾಳ ದೊಡ್ಡದು. ಎಲ್ಲ ರೇಣುಕೆ, ಎಲ್ಲಿ ರೇಣುಕೆ, ಎಲ್ಲಿ ಎಲ್ಲಿ ರೇಣುಕೆ? ಮಂತ್ರಿಗಳೇ, ನಿಮಗೆ ಒಂದೇ ಒಂದು ಕೆಲಸ ಹೇಳಿತ್ತು. ನಿಮಗೆ ಹೇಳಿದ ಒಂದೇ ಒಂದು ಕೆಲಸವನ್ನು ನಿಮ್ಮ ಕೈಯಲ್ಲಿ ಮಾಡಲು ಸಾಧ್ಯವಾಗಲಿಲ್ಲವೇ? ರೇಣುಕೆಯನ್ನು ಕರೆದುಕೊಂಡು ಬರಬೇಕು, ಬರಿಗೈಯಲ್ಲಿ ಬರಬಾರದು ಎಂದು ಹೇಳಿದ್ದೆ. ಹೇಳಿದ್ದನೋ ಇಲ್ಲವೋ? ಹೋಗಿ ರೇಣುಕೆ. ನೀನ್ ಯಾರು? ಅರಮನೆಯಲ್ಲಿ ಕೆಲಸ ಮಾಡೋಳು. ನಿನ್ ಬಗ್ಗೆನೇ ಅರಸರು ಎಷ್ಟೊಂದು ಕಾಳಜಿ ತಗೊಂಡಿದ್ರಲ್ವಾ? ಸೈನಿಕರನ್ನೆಲ್ಲ ಕಳಿಸಿದಾರ ಕಣೆ. ನಮ್ಮಪ್ಪ ಅರಮನೆಯಲ್ಲಿ ಏನ್ ಗೊತ್ತಾ, ರಾಜ್ಕುಮಾರಿಗೆ ಖಾಸಗಿ ಅಂಗರಕ್ಷಕ. ನಮ್ಮಪ್ಪನ್ನೇ ಅರಸರು ಕಳಿಸಿದಾರೆ ಅಂದಮೇಲೆ ನಿನ್ ಅರಮನೆಗೆ ಹೋಗ್ಲೇಬೇಕು. ಅರಸರಿಗೆ ಸಮಾಧಾನ ಆಗುತ್ತೆ ಕಣೆ. ನಿಜ ಹೇಳು ಎಲ್ಲಮ್ಮ, ನನ್ನನ್ನು ಬಿಟ್ಟು ಹೋಗುವುದಕ್ಕೆ ನಿನಗಿಷ್ಟವಿದೆಯೇ? ನನಗೂ ತುಂಬ ಕಷ್ಟ ಆಗುತ್ತೆ ರೇಣುಕೆ, ಆದರೆ ನಾಳೆ ಮತ್ತೆ ನಾವಿಬ್ರು ಸಿಗ್ಬೋದಲ್ಲ ಅನ್ನೋ ಸಮಾಧಾನ ಅಷ್ಟೇ ಕಣೆ. ನೋಡು, ನಿನ್ನ ಕಾಡಿಗೆ ಬಾ, ನಾವಿಬ್ರು ಕಾಡಲ್ಲೇ ಸಿಗೋಣ. ಹೀಗೆಂಗೋ ಈ ಕಾಲದ ಹತ್ರ ಕತೆ ಮುಗ್ದಿದೆ. ಕಾಡಲ್ಲಿ ನೆಮ್ಮದಿ ಇರುತ್ತೆ, ಕಾಡೆಲ್ಲ ನಮ್ದೆ. ನೀನು ಬಂದುಬಿಡು ನನ್ನ ಜೊತೆಗೆ. ರೇಣುಕೆ ಹೊರಡೋಣ. ಯಾವ ಕ್ಷಣದಲ್ಲಿ ಬೇಕಾದರೂ ಅರಸರು, ಸೈನಿಕರು, ಪರಿವಾರದವರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂದ್ಬಿಡ್ಬೋದು. ಅಪ್ಪ ಬಂದರೆ ನಾನು ರಾಜಕುಮಾರಿ ಎಂದು ಗೊತ್ತಾಗಿ ಬಿಡುತ್ತದೆ. ಹೊರಡುತ್ತೇನೆ ಅಲ್ಲಮ್ಮ, ನನಗೋಸ್ಕರ ಅರಸರು ಬರುವುದು ಚೆನ್ನಾಗಿರುವುದಿಲ್ಲ. ಸರಿ ರೇಣುಕೆ, ಹುಷಾರು. ಅಪ್ಪ ಅಮ್ಮ ಎಲ್ಲವಾ? ಅಮ್ಮ ಏನು ಅನ್ನಲ್ಲ, ಸೀದಾ ಮನೆಗೆ ಹೋಗಿ ಆ ಶಿವಪ್ಪನಿಗೆ ಒಂದು ದೀಪ ಹಚ್ಚು. ಯಲ್ಲಮ್ಮಳಿಗೆ ನಾನು ರಾಜಕುಮಾರಿ ಎಂದು ತಿಳಿಯಲಿಲ್ಲ ಸದ್ಯ. ರೇಣುಕೆ, ನೀನು ಒಡವೆ. ಅಯ್ಯೋ, ಎಲ್ಲೋ ಇಟ್ಟು ಮರ್ತೋಗಿದ್ದೀನಿ ಕಣೆ, ಆದ್ರೆ ಈಗಂತೂ ನನ್ನ ಹತ್ರ ಇಲ್ಲ. ಒಡವೆಗಳಲ್ಲವೇ, ಪರವಾಗಿಲ್ಲ ಬಿಡು, ನೀನು ಸಿಕ್ಕಿರುವುದು ಸಾಕು ನನಗೆ. ಒಡವೆನಾ? ಯಲ್ಲಮ್ಮಳಿಗೆ ನಾನು ಹೋದ ದಾರಿ ಗೊತ್ತಾಗಲಿ ಎಂದು ಸಾಕ್ಷಿಗಾಗಿ ಒಡವೆಗಳನ್ನು ಬೀಳಿಸಿದೆ. ಬಾರೆ ಇದ್ದೀರಾ ನೀವಿಬ್ರು. ಶಿವಪ್ಪ ದೊಡ್ಡವನು, ಎಲ್ಲ ಸುಖಾಂತಿ ಆಯ್ತಲ್ಲ. ನಾನು ಹೋಗುತ್ತೀನಿ ಯಲ್ಲಮ್ಮ. ಆದ್ರೆ ನಾಳೆ ಕಾಡಿಗೆ ತಪ್ಪದೇ ಬರಬೇಕು. ಇಲ್ಲವಾ, ಇನ್ನು ನಮ್ಮ ಜೊತೆ ಬಾ, ಮನೆ ದಾರಿವರೆಗೂ ಬಿಡ್ತೀನಿ. ನಾರಾಯಣ ನಾರಾಯಣ. ನಾರದರೆ, ಸಿಹಿಯೊಂದಿಗೆ ಬಂದಿದ್ದೀರಿ, ಏನು ವಿಶೇಷ ವೈಕುಂಠದಲ್ಲಿ? ದೇವಿ, ನಾರದರು ವೈಕುಂಠದಿಂದ ಬಂದಿಲ್ಲ. ಅವರೇನಾದರೂ ವೈಕುಂಠದಿಂದ ಬಂದಿದ್ದರೆ ಬಂಗಾರದ ಹರಿವಾಣದಲ್ಲೇ ಸಿಹಿಯನ್ನು ತರುತ್ತಿದ್ದರು. ಪರಮಾತ್ಮ, ನೀನೋ ಬಂಗಾರದಿಂದ ಬಹುದೂರ. ಬಂಗಾರದ ಆಭರಣಗಳಿಗೆ ಬದಲಾಗಿ ರುದ್ರಾಕ್ಷಿಯಲ್ಲೇ ಸಂತೃಪ್ತಿ ಪಟ್ಟ ಮಹಾವೈರಾಗಿ ನೀನು. ಹಿಮ, ಭಸ್ಮ, ಇವುಗಳೇ ಮುತ್ತು ರತ್ನ ವಜ್ರ ವೈಡೂರ್ಯಗಳು ನಿನಗೆ. ಪರಮೇಶ್ವರ, ನಿನಗೇಕೆ ಬಂತು ಈ ಬಂಗಾರದ ಚಿಂತೆ? ನಾರದರೇ,
ಸದಾ ಹರಿನಾಮ ಸ್ಮರಣೆಯೊಂದಿಗೆ ಬರುತ್ತಿದ್ದ ನೀವು ಇಂದು ಸಿಹಿಯೊಂದಿಗೆ ಬಂದಿದ್ದೀರಿ. ನಿಮ್ಮಲ್ಲಿ ಬದಲಾವಣೆಯಾಗಬಹುದು ಅಂದರೆ ನನ್ನಲ್ಲೇಕೆ ಬದಲಾವಣೆಯಾಗಬಾರದು ನಾರದರೆ? ಸ್ವೀಕರಿಸಬೇಕು ತಾಯಿ. ಪರಮಾತ್ಮ, ನಿಮಗೆ ನನ್ನ ಬಗ್ಗೆ ಎಲ್ಲವೂ ಗೊತ್ತು. ನಾನು ಭುವಿಯ ಮೇಲಿನ ಮನುಷ್ಯರಿಂದ, ಅವರ ವೃತ್ತಿ ಪ್ರವೃತ್ತಿಗಳಿಂದ, ಮೋಹ ಭಾವಗಳಿಂದ ಸದಾ ದೂರವಿರುತ್ತೇನೆ. ಮನುಷ್ಯರ ಬಗ್ಗೆ ನಾನು ನಿರ್ಭಾವುಕ. ಆದರೆ ಇಂದೇಕು ರೇಣುಕೆ ಎಲ್ಲಮ್ಮರ ವಿಷಯದಲ್ಲಿ ನಾನು ಭಾವಪರವಶನಾದೆ, ಅವರ ಸಾಹಸಕ್ಕೆ ಬೆರಗಾದೆ. ಮೊದಲ ಬಾರಿ ಆ ಮಕ್ಕಳಲ್ಲಿ ತಾಯಿಯನ್ನು ಕಂಡೆ. ಅದಕ್ಕಾಗಿಯೇ ಈ ಸಿಹಿಯನ್ನು ತಂದದ್ದು. ಸ್ವೀಕರಿಸಿ. ರೇಣುಕೆ ಎಲ್ಲಮ್ಮರದು ಪುಟ್ಟ ಪುಟ್ಟ ಹೆಜ್ಜೆಗಳು. ಒಳ್ಳೆಯ ಕೆಲಸಕ್ಕಾಗಿ ಬಹಳಷ್ಟು ಹೆಜ್ಜೆಗಳನ್ನು ಸವಿಸಿದ್ದಾರೆ. ಪುಟ್ಟ ಕೈಗಳಲ್ಲಿ ಬಹುದೊಡ್ಡ ಕೆಲಸವಾಗಿದೆ. ಪುಟ್ಟ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತು ಸಾಗುತ್ತಿದ್ದಾರೆ. ಇಂದು ನೋಡಿ, ಇಬ್ಬರೂ ಪಾಪಿಗಳ ಅಂತ್ಯ ಏಕಕಾಲದಲ್ಲಾಗಿದೆ. ಏನಾಯ್ತು ಪ್ರಭು? ನಿಮ್ಮನ್ನು ಕೊಲ್ಲಲು ಹುಟ್ಟಿರುವ ಆ ಶಕ್ತಿಯನ್ನು ಹುಡುಕಿ ಬಲಿ ಹಾಕಿಬಿಟ್ಟನೆ ಆ ಅದೃಶ್ಯಾಸುರ. ಅದೃಶ್ಯಾಸುರ ನನ್ನ ಸೃಷ್ಟಿ. ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಒದ್ದಾಟ ನಡೆಯುತ್ತಿದೆ ಎಂದರೆ ಅವನು ದಿಕ್ಕು ತಪ್ಪಿದ್ದಾನೆಂದೇ ಅರ್ಥ. ನನ್ನನ್ನು ಕೊಲ್ಲುವುದಕ್ಕೆ ಹುಟ್ಟಿರುವ ಆ ಹೆಣ್ಣನ್ನು ಕೊಂದು ಅವನು ಈಗಾಗಲೇ ಇಲ್ಲಿಗೆ ಬಂದಿರಬೇಕಾಗಿತ್ತು, ಆದರೆ ಇನ್ನೂ ಬಂದಿಲ್ಲ. ಪ್ರಭು, ಯುದ್ಧವೇನೋ ಬೇಗ ಪ್ರಾರಂಭವಾಗುತ್ತದೆ, ಆದರೆ ಮುಕ್ತಾಯಗೊಳ್ಳಲು ಸಮಯ ಹಿಡಿಯುತ್ತದೆ ಅಲ್ಲವೇ ಸಾಮ್ರಾಟರೆ? ಆ ರೇಣುರಾಜನ ಸಾಮ್ರಾಜ್ಯದೊಳಗೆ ನುಗ್ಗಿ ಹುಡುಕಿ ಆ ಹೆಣ್ಣನ್ನು ಕೊಲ್ಲಬೇಕು. ಅದು ಅಲ್ಲದೆ ಋಷಿಮುನಿಗಳು ಆ ರೇಣುರಾಜನ ಸಾಮ್ರಾಜ್ಯದಲ್ಲೇ ಇದ್ದಾರೆ. ನಿಮ್ಮನ್ನು ಕೊಲ್ಲುವ ಶಕ್ತಿ ಅದು ಅಲ್ಲೇ ಇದೆ. ಹಾಗಿದ್ದ ಮೇಲೆ ಸಮಯ ಹಿಡಿಯುತ್ತದೆ ಪ್ರಭು, ನಿಮಗೆ ಯಾಕಿಷ್ಟೊಂದು ಆಕ್ರೋಶ? ಕಾರಣವೇನೆ ಮೃಗಶಿರ? ಅದೃಶ್ಯಾಸುರ ನನ್ನ ಅಂತ್ಯಕ್ಕಾಗಿ ಜನಿಸಿದ ಹೆಣ್ಣನ್ನು ಹುಡುಕಿ ಹಿಂಬಾಲಿಸುತ್ತಿದ್ದೇನೆ ಎಂಬ ಸಂದೇಶವನ್ನು ನೀಡಿದ್ದ. ತುಂಬಾ ಹೊತ್ತಾಯಿತು. ಆ ಶಕ್ತಿಯನ್ನು ಸುಲಭವಾಗಿ ಪತ್ತೆ ಹಚ್ಚಿದ ಅವನಿಗೆ ಕೊಲ್ಲುವುದಕ್ಕೆ ಯಾಕೆ ಇಷ್ಟು ಸಮಯ ಬೇಕಾಗಿದೆ? ಇಲ್ಲೇ ಇದ್ದರೆ ಇಲ್ಲೇ ಇದ್ದು ಬಿಡಬೇಕಾಗುತ್ತದೆ. ಅದೃಶ್ಯಾಸುರ ಈಗಾಗಲೇ ಬಂದು ಬಿಡಬೇಕಾಗಿತ್ತು, ಆದರೆ ಇನ್ನೂ ಬಂದಿಲ್ಲ. ಬಾ, ಹೋಗಿ ನೋಡಿ ಬರೋಣ. ಹೂವಿನ ದಳವನ್ನು ಗಿಡವು ಬಿಗಿಯಾಗಿ ಹಿಡಿದುಕೊಂಡಿರುತ್ತದೆ, ಆದರೆ ಅದರ ಮೇಲೆ ಗಾಳಿಯು ಸದಾ ಬೀಸುತ್ತಿರುತ್ತದೆ. ಗಿಡದ ಹಿಡಿತವು ಎಷ್ಟೇ ಬಿಗಿಯಾಗಿದ್ದರೂ ಸಹ ಹೂವು ತನ್ನ ಸುವಾಸನೆಯನ್ನು ಬೀಸುವ ಗಾಳಿಯ ಮೂಲಕ ಹರಡುತ್ತಿರುತ್ತದೆ ಅಲ್ಲವೇ ನಾರದರೆ? ಹಾಗೆಯೇ ಲೋಕ ಕಲ್ಯಾಣದ ಹಾದಿಯಲ್ಲಿ ರೇಣುಕೆ ಹಾಗೂ ಎಲ್ಲಮ್ಮಳಿಗೆ ಅಡೆತಡೆಗಳು ಬರುತ್ತಲೇ ಇರುತ್ತವೆ. ಪರಿಸ್ಥಿತಿಗಳು ಅವರನ್ನು ಚಲಿಸದಂತೆ ಹಿಡಿದಿಡುತ್ತವೆ, ಆದರೆ ಆ ಮಕ್ಕಳಿಬ್ಬರ ಮೂಲ ಗುಣವೇ ಒಳ್ಳೆಯದನ್ನು ಮಾಡುವುದು. ಹೀಗಾಗಿ ಆ ಮಕ್ಕಳಿಬ್ಬರು ಸದಾ ಒಳ್ಳೆಯ ಕೆಲಸವನ್ನು ಮಾಡುತ್ತಲೇ ಸಾಗುತ್ತಾರೆ. ದುಷ್ಟರೆಲ್ಲರೂ ಸೇರಿ ಉದ್ಭವಿಸುವ ಆತಂಕಕಾರಿ ಸನ್ನಿವೇಶಗಳು ಇನ್ನು ಮುಂದೆ ಹೆಚ್ಚಾಗಬಹುದು. ಆಗಲಿ ಬಿಡಿ, ಇವೆಲ್ಲವೂ ಅಂತಿಮ ಪರೀಕ್ಷೆಯ ಮುಂದಿನ ತಯಾರಿಗಳು. ಮಹಾಯುದ್ಧದ ಮೊದಲು
ಶಸ್ತ್ರಾಭ್ಯಾಸದ ತಾಲೀಮು ನಡೆಯುವುದಿಲ್ಲವೇ? ಅದೇ ರೀತಿ ಇವೆಲ್ಲವೂ ಅಭ್ಯಾಸದ ಪಂದ್ಯಗಳು, ನಡೆಯಲಿ ಬಿಡಿ. ಒಬ್ಬರಿಗೆ, ಒಂದು ಕುಟುಂಬಕ್ಕೆ ಅಥವಾ ಒಂದು ನಾಡಿಗೆ ಮಂಗಳವನ್ನುಂಟು ಮಾಡುವುದು ಸುಲಭ, ಆದರೆ ಸಂಪೂರ್ಣ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಮಂಗಳವನ್ನುಂಟು ಮಾಡುವುದು ಕಷ್ಟ. ಮಕ್ಕಳಿಗಿನ್ನೂ ಪರೀಕ್ಷೆಗಳು ಎದುರಾಗಬಹುದು. ಅವರಿನ್ನು ಪಳಗಬೇಕು, ಮಾಗಬೇಕು. ಲೋಕ ಕಲ್ಯಾಣದ ಮುನ್ನುಡಿ ಇವೆಲ್ಲ. ಏಕೆಂದರೆ ಕಾರ್ತವೀರ್ಯಾರ್ಜುನ ಸಾಮಾನ್ಯನಲ್ಲ. ಅವನು ಮಹಾನ್ ವಿಷ್ಣುವಿನ ಪ್ರೀತಿಯ ಆಯುಧ ಸುದರ್ಶನ, ಜೊತೆಗೆ ಗುರು ದತ್ತಾತ್ರೇಯರು ನೀಡಿರುವ ವರವೂ ಇದೆ ಅವನಿಗೆ. ಹೀಗಾಗಿ ಮುಂದೊಂದು ದಿನ ಇಂತಹ ಮಹಾನ್ ಬಲಶಾಲಿಯಾದ ಕಾರ್ತವೀರ್ಯಾರ್ಜುನನನ್ನು ನನ್ನ ಮಕ್ಕಳು ಎದುರಿಸಬೇಕಾಗಿದೆ. ಹಾಗಾಗಿ ಇದೆಲ್ಲವೂ ಅನಿವಾರ್ಯ. ಶ್ರೀ ರೇಣುಕಾ ಎಲ್ಲಮ್ಮ.